ಹಾಯ್ ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಕನ್ನಡ ಕಾಗುಣಿತಾಕ್ಷರಗಳನ್ನು ಕಲಿತಿದ್ದೀರಲ್ವಾ? ಕಾಗುಣಿತಾಕ್ಷರಗಳಲ್ಲಿ ಎಷ್ಟು ಅಕ್ಷರಗಳನ್ನು ಕಲಿತಿದ್ದೀರಾ ಹೇಳಿ ನೋಡೋಣ. ಕ ಖ ಕ ಮೂರು ಅಕ್ಷರದ ಕಾಗುಣಿತಾಕ್ಷರಗಳನ್ನು ನಿಮಗೆ ಕಲಿಸಿದ್ದೀನಲ್ವಾ? ಇವತ್ತಿನ ತರಗತಿಯಲ್ಲಿ ಘ ದೊಡ್ಡ ಘ ಅಕ್ಷರದ ಕಾಗುಣಿತಾಕ್ಷರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಕ ಅದು ಎಷ್ಟನೇ ವ್ಯಂಜನಾಕ್ಷರ ಹೇಳಿ? ವ್ಯಂಜನಾಕ್ಷರಗಳು ಎಲ್ಲಿಂದ ಎಲ್ಲಿವರೆಗೆ ಇದೆ ಗೊತ್ತಲ್ಲ ನಿಮಗೆ, ಹೇಳ್ಕೊಟ್ಟಿದ್ದಲ್ಲ ಮ್ಯಾಮು. ಎಲ್ಲಿಂದ ಎಲ್ಲಿವರೆಗೆ ಇದೆ? ಕದಿಂದ ಲಾವರೆಗೆ ವ್ಯಂಜನಾಕ್ಷರಗಳಲ್ವಾ? ಹಾಗಾದ್ರೆ ಘ ಇದ್ದದ್ದು ಎಷ್ಟನೇ ಅಕ್ಷರ ವ್ಯಂಜನಾಕ್ಷರ? ಕ ಖ ಗ ಘ. ಹಾಗಾದ್ರೆ ಎಷ್ಟನೇ ಅಕ್ಷರ ಅದು ಘ? ಎಷ್ಟನೇ ಅಕ್ಷರ? ಒಂದು ಎರಡು ಮೂರು ನಾಲ್ಕು. ಎಷ್ಟನೇ ಅಕ್ಷರ ಅದು ಘ? ನಾಲ್ಕನೇ ಅಕ್ಷರ. ನಾಲ್ಕನೇ ಅಕ್ಷರದ ಕಾಗುಣಿತವನ್ನು ನೋಡೋಣ. ಹಾಗಾದ್ರೆ ನಾಲ್ಕನೇ ಅಕ್ಷರ ಯಾವುದು? ವ್ಯಂಜನಾಕ್ಷರ ನಾಲ್ಕನೇ ಅಕ್ಷರ ಯಾವುದು? ಘ. ಯಾವ ಅಕ್ಷರ? ಘ. ಇವತ್ತಿನ ತರಗತಿ ನಾವು ಘ ಅಕ್ಷರದ ಕಾಗುಣಿತವನ್ನು ಬರೆಯೋಣ. ಎಲ್ಲರೂ ನನ್ನ ಜೊತೆ ಹೇಳ್ತಾ ಬರಿತಾ ಹೋಗಬೇಕು. ಹಾಗಾದ್ರೆ ಯಾವ ಅಕ್ಷರ? ಘ. ಘ ತಲೆಗಟ್ಟು ಘ ಹೇಳಿ. ಘ ತಲೆಗಟ್ಟು ಘ. ನೆಕ್ಸ್ಟ್ ಘ ತಲೆಗಟ್ಟಿ ನಿಳಿ ಘ. ಘ ತಲೆಗಟ್ಟಿ ನಿಳಿ ಘ. ಘ ಮುಸುಘಿ ಘ ಮುಸುಘಿ ಘ ಮುಸಿಂದಿರ್ಘ ಘೀ. ಘ ಮುಸಿಂದಿರ್ಘ ಘೀ. ಘ ಕೊಂಬು ಘು ಹೇಳಿಲ್ಲ. ಘ ಕೊಂಬು ಘು. ಘ ಕೊಂಬಿನಿಳಿ ಘೂ ಹೇಳಿ. ಘ ಕೊಂಬಿನಿಳಿ ಘೂ. ಘಾಟಿ ಬಟ್ಟು ಸುರಿ ಘೃ. ಘಾಟಿ ಬಟ್ಟು ಸುರಿ ಘೃ. ಘ ಏತ್ವಾ ಘೇ. ಘ ಏತ್ವಾ ಘೇ. ಘ ಏತ್ವನ್ ದೀರ್ಘ ಘೇ. ಘ ಏತ್ವನ್ ದೀರ್ಘ ಘೇ. ಇದೇನಿದು ಏನಂತ ಹೇಳಿದ್ರು ಮ್ಯಾಮ್? ದೀರ್ಘ. ಏನು ಹೇಳಿದ್ರು? ದೀರ್ಘ. ಘ ಏತ್ವನ್ ದೀರ್ಘ ಘೇ. ಘ ಐತ್ವಾ ಘೈ. ಘ ಐತ್ವಾ ಘೈ. ಘ ಓತ್ವಾ ಘೋ. ಘ ಓತ್ವಾ ಘೋ. ಘ ಓತ್ವನ್ ದೀರ್ಘ ಘೋ. ಘ ಓತ್ವನ್ ದೀರ್ಘ ಘೋ. ಘ ಔತ್ವಾ ಘೌ ಹೇಳಿ. ಘ ಔತ್ವಾ ಘೌ. ಘಾಕೆ ಅನುಸ್ವಾರ ಘಂ ಹೇಳಿ. ಘಾಕೆ ಅನುಸ್ವಾರ ಘಂ. ಘಾಕೆ ವಿಸರ್ಗ ಘ. ಘಾಕೆ ವಿಸರ್ಗ ಘ. ಹೇಳ್ತಾರೆ ಅನ್ಸರೆ ಘ ತಲೆಗಟ್ಟು ಘ ಹೇಳಿ. ಘ ತಲೆಗಟ್ಟು ಘ. ಘ ತಲೆಗಟ್ಟಿ ನಿಳಿ ಘ. ಘ ತಲೆಗಟ್ಟಿ ನಿಳಿ ಘ. ಘ ಮುಸು ಘಿ. ಘ ಮುಸು ಘಿ. ಘ ಮುಸಿಂದಿರ್ಘ ಘೀ. ಘ ಮುಸಿಂದಿರ್ಘ ಘೀ. ಘ ಕೊಂಬು ಘು. ಘ ಕೊಂಬು ಘು. ಘ ಕೊಂಬಿನಿಳಿ ಘು. ಘ ಕೊಂಬಿನಿಳಿ ಘು. ಘಾಟಿ ಬಟ್ಟು ಸುರಿ ಘೃ. ಘಾಟಿ ಬಟ್ಟು ಸುರಿ ಘೃ. ಘ ಏತ್ವಾ ಘೇ. ಘ ಏತ್ವಾ ಘೇ. ಘ ಏತ್ವಂದಿರ್ಘ ಘೇ. ಘ ಏತ್ವಂದಿರ್ಘ ಘೇ.
ಘೋ ಘ ಓದ್ಕೊಂಡಿ ಘೋ ಘ ಔತ್ವಾ ಘೌ ಘ ಔತ್ವಾ ಘೌ ಘಾಕೆ ಅನುಸ್ವಾರ ಘ ಘಾಕೆ ಅನುಸ್ವಾರ ಘ ಘಾಕೆ ನಿಸರ್ಗ ಘ ಘಾಕೆ ನಿಸರ್ಗ ಘ ಮಕ್ಕಳೇ ನೀವೆಲ್ಲ ಘಾನ ಹೇಗೆ ಬರೀತೀರ ಹೀಗೆ ಬರೀತಿರಲ್ವಾ ಹೌದು ತಾನೆ ಇದು ಘಾನ ಯಾವ ಅಕ್ಷರ ಇದು ಇದು ಹ ಅಕ್ಷರಲ್ವಾ ನೀವು ಘಾ ಬರೀ ಅಂದ್ರೆ ಏನ್ ಮಾಡ್ತೀರ ನೋಡ್ಬೇಕು ಅಂದ್ರೆ ಎಲ್ಲರೂ ಹೀಗೆ ಬರೆದಿದ್ದಿರ್ತೀರ ಅಲ್ವಾ ಹಾಗೆ ಈ ತರ ಬರ್ದ್ರೆ ಏನಾಗುತ್ತೆ ಪ ಆಗುತ್ತೆ ಹಾಗಾಗಿ ಹೀಗೆ ಬರ್ತಿರಲ್ವಾ ಇದೊಂದಿಗೆ ಒಮ್ಮನ ಕೊಟ್ಟು ಘಾ ಮಾಡಿ ಬರೀಬೇಕು ಅಕ್ಷರ ಬರೆಯುವಾಗ ತಪ್ಪದೆ ನೀಟಾಗಿ ನೀವು ಬರೆಯೋದನ್ನ ಕಲಿಬೇಕು ಓಕೆ ಈಗ ಘ ಅಕ್ಷರದಲ್ಲಿ ಯಾವ ಪದಗಳು ಬರ್ತವೆ ನೋಡೋಣ ನೀವು ಮನೆಯಲ್ಲಿ ಯಾವ್ದಾದ್ರು ಬುಕ್ಸೋ ಅಥವಾ ಏನೋ ತಂದುಬಿಟ್ಟು ಈ ಅಕ್ಷರದಲ್ಲಿ ಘ ಅಕ್ಷರದಲ್ಲಿ ಯಾವ ಪದಗಳು ಬರ್ತವನ್ನ ಹುಡುಕ್ಬಿಟ್ಟು ಬರೀಬೇಕು ಹಾಗಾದ್ರದ್ದು ಯಾವ ಅಕ್ಷರ ಘ ಘದಲ್ಲ ಬಿಟ್ಟು ಘ ಇದೆಯಪ್ಪಾ ಅದರಲ್ಲಿ ಘ ಟ ಏನಾಯ್ತು ಘಟ ಏನಾಯ್ತು ಘಟ ನೆಕ್ಸ್ಟ್ ಘ ಯಾವ ಅಕ್ಷರ ಇದು ಘ ಇದ್ಯಾವ ಅಕ್ಷರ ಲಗುಸು ಪ್ಲಿ ಹಾಗಾದ್ರೆ ಯಾವ ಅಕ್ಷರ ಗ ಏತ್ವಾ ಗೆ ಏನಾಯ್ತು ಘಳಿಗೆ ಏನಾಯ್ತು ಘಳಿಗೆ ಘಟ ಘಳಿಗೆ ನೆಕ್ಸ್ಟ್ ಘ ಅಕ್ಷರ ಯಾವ ಅಕ್ಷರ ಇದೆ ಘ ತಲಗಟ್ಟಿ ನಿಳಿ ಘ ಇದೆಯಲ್ವಾ ಘ ತಲಗಟ್ಟಿ ನಿಳಿ ಘ ಸಾಗಿಸು ಸಿ ಏನಾಯ್ತು ಘಾಸಿ ಏನಾಯ್ತು ಘಾಸಿ ಘ ತಲಗಟ್ಟಿ ನಿಳಿ ಘ ಘ ತಲಗಟ್ಟಿ ನಿಳಿ ಘ ಸ ಘಾಸ ಘಾಸ ನೆಕ್ಸ್ಟ್ ಘ ಗುಡ್ಸಿ ಘಿ ಘ ಗುಡ್ಸಿ ಘಿಯಲ್ಲಿ ಪದಗಳು ಇಲ್ಲ ಹಾಗಾಗಿ ಘ ಗುಡ್ಸಿ ದೀರ್ಘ ಘೀ ನೋಡೋಣ ಘ ಗುಡ್ಸಿ ದೀರ್ಘ ಘೀ ಯಾವ ಅಕ್ಷರ ಇದು ಘ ಗುಡ್ಸಿ ದೀರ್ಘ ಘೀ ಘೀ ಲಾಬು ಸುಳಿ ಡ ಕೊಂಬು ಡು ಏನಾಯ್ತು ಘೀಳಿಡು ಏನಾಯ್ತು ಘೀಳಿಡು ಘೀಳಿಡು ಅಂದ್ರೆ ಆನೆ ಕೂಗುತ್ತಲ್ವಾ ಅದಕ್ಕೆ ಘೀಳಿಡು ಅಂತ ಹೇಳ್ತಾರೆ ನೆಕ್ಸ್ಟ್ ಘ ಗುಡ್ಸಿ ದೀರ್ಘ ಘೀ ಅಂದ್ರೆ ಯಾವ ಅಕ್ಷರ ಇದೆ ಘ ಕೊಂಬು ಘೂ ಹೇಳಿ ಘ ಕೊಂಬು ಘೂ ಘ ಕೊಂಬು ಘೂ ಟ ಗುಡ್ಸಿ ಟಿ ಟ ಗುಡ್ಸು ಟಿ ಕೆ ಏನಾಯ್ತು ಘುಟಿಕೆ ಘು ಟಿ ಕೆ ಘುಟಿಕೆ ಘುಟಿಕೆ ಅಂದ್ರೆ ನಾವು ಹುಷಾರಿದ್ದಾಗ ಮಾತ್ರ ತಗೋತಾವ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಅದಕ್ಕೆ ಘುಟಿಕೆ ಅಂತ ಹೇಳ್ತಾರೆ ಘು ಟಿ ಕೆ ಘುಟಿಕೆ ನೆಕ್ಸ್ಟ್ ಘ ಕೊಂಬು ಘು ಅಂದ್ಮೇಲೆ ಯಾವ ಅಕ್ಷರ ಇದೆ ಘ ಕೊಂಬಿನಿಳಿ ಘೂ ಇದೆಯಲ್ವಾ ಘ ಕೊಂಬಿನಿಳಿ ಘೂ ಘ ಕೊಂಬಿನಿಳಿ ಘೂ ಕ ಏನಾಯ್ತು ಘೂಕ ಏನಾಯ್ತು ಘೂಕ ಘೂಕ ಅಂದ್ರೆ ಗೂಬೆ ಘೂಕ ಅಂದ್ರೇನು ಗೂಬೆ ಗೂಬೆ ನೋಡಿದ್ದೀರ್ವಾ ಔಲ್ ಔಲ್ ಅಂತಾರಲ್ವಾ ಇಂಗ್ಲಿಷ್ ಅಲ್ಲಿ ಔಲ್ ಗೂಬೆ ಘೂಕ ಅಂದ್ರೇನು ಗೂಬೆ ಘ ಕೊಂಬಿನಿಳಿ ಘೂ ಅಂದ್ಮೇಲೆ ಯಾವ ಅಕ್ಷರ ಇದೆ ಘಾಕೆ ಬಟ್ಟು ಸುಳಿ ಗ್ರೂ ಘಾಕೆ ಬಟ್ಟು ಸುಳಿ ಗ್ರೂ ಘಾಕೆ ಬಟ್ಟು ಸುಳಿ ಗ್ರೂ ಅಕ್ಷರ ತ ಯಾವ ಅಕ್ಷರ ಇದು ತ ಏನಾಯ್ತು ಘೃತ ಏನಂತ ಹೇಳಿ ಘೃತ ಘೃತ ಅಂದ್ರೆ ತುಪ್ಪ ಘೃತ ಅಂದ್ರೇನು ತುಪ್ಪ ಘಾಕೆ ಬಟ್ಟು ಸುಳಿ ಗ್ರೂ ತ ಘೃತ ಅಂದ್ರೆ ತುಪ್ಪ ನೆಕ್ಸ್ಟ್ ನೋಡಿ ಘ ಗ್ರೂ ಅಂದ್ಮೇಲೆ ಘ ಏತ್ವಾ ಘೇ ಘ
ಎತ್ತಿರ್ಗಾ ಘೇ ಅದರ ಅಕ್ಷರ ಪದ ಆ ಅಕ್ಷರದ ಪದಗಳು ನನಗೆ ಸಿಕ್ಕಿಲ್ಲ. ನೆಕ್ಸ್ಟ್ ಘ ಆಯ್ತು ಅಂದ್ರೆ ಘ ಓತ್ವ ಘೋ ಘ ಓತ್ವಂದಿರ್ಗಾ ಘೋ ಘ ಓತ್ವಂದಿರ್ಗಾ ಘೋ ಅಕ್ಷರದ ಪದಗಳನ್ನು ನಿಮಗೆ ಈಗ ಹೇಳ್ಕೊಡ್ತೀನಿ. ಘ ಓತ್ವಂದಿರ್ಗಾ ಘೋ ಹೇಳಿ ಘ ಓತ್ವಂದಿರ್ಗಾ ಘೋ ಶ ಶ ನಾಯತ್ವ ನೆ ಘೋಷಣೆ ಆಯ್ತು. ಘ ಓತ್ವಂದಿರ್ಗಾ ಘೋ ಶ ನೆ ಘೋಷಣೆ ಘೋಷಣೆ. ನೆಕ್ಸ್ಟ್ ಘ ಓತ್ವಂದಿರ್ಗಾ ಘೋ ಘ ಓತ್ವಂದಿರ್ಗಾ ಘೋ ರ ಘೋರ ಘ ಓತ್ವಂದಿರ್ಗಾ ಘೋ ರ ಘೋರ. ನೆಕ್ಸ್ಟ್ ಘ ಓತ್ವಂದಿರ್ಗಾ ಘೋ ಅಂದರೆ ಘ ಔತ್ವ ಘೋ ಘಾಕೆ ಅನುಸ್ವಾರ ಘಮ್ ಘಾಕೆ ಅನುಸ್ವಾರ ಘಮ್ ಅಲ್ಲಿ ಯಾವ್ದು ಬರುತ್ತೆ ಘಾಕೆ ಅನುಸ್ವಾರ ಘಮ್ ಘಾಕೆ ಅನುಸ್ವಾರ ಘಮ್ ಟಾಯತ್ವ ಠೇ ಏನಾಯ್ತು ಘಂಟೆ ಏನಾಯ್ತು ಹೇಳಿ ಘಂಟೆ ಘಾಕೆ ಅನುಸ್ವಾರ ಘಮ್ ಟಾಯತ್ವ ಠೇ ಘಂಟೆ ಘಂಟೆ ಅಂದ್ರೆ ಸಮಯ ಘಂಟೆ ಅಂದ್ರೆ ಏನು ಸಮಯ. ಓಕೆ ನೀವು ಇವುಗಳನ್ನೆಲ್ಲ ಪದಗಳನ್ನೆಲ್ಲ ಪದಗಳನ್ನು ಮತ್ತು ಕಾಗುಣಿತಾಕ್ಷರಗಳನ್ನು ನೀವೇನು ಮಾಡಬೇಕು ಕಲಿಬೇಕು. ಓಕೆ ಚಿಲ್ಡ್ರನ್ಸ್ ದಿನಾಲು ಓದೋದನ್ನು ಕಲಿಬೇಕು. ಓಕೆ ಚಿಲ್ಡ್ರನ್ಸ್ ಥ್ಯಾಂಕ್ ಯು.